ബാറിലായിക്കണ്ടായല്ലോ, ബാറിലായിക്കണ്ടായല്ലോ. Yeah.
ಅಸ್ಪೃಶ್ಯತೆಯ ನಿರ್ಮೂಲನದ ಮೊದಲ ಕೂಗು ಹೊರಬಿದ್ದದ್ದು ವೀರ ಸಾವರ್ಕರ್ ಘಟನೆಯಿಂದ. ರತ್ನಗಿರಿಯಲ್ಲಿ ದಲಿತರ ಪಾದಪೂಜೆ ಮಾಡಿದಾಗ, ದೇವಸ್ಥಾನದಲ್ಲಿ ಅವರಿಗೆ ಅಗ್ರಗಣ್ಯ ಸ್ಥಾನ ಸಿಗುವಂತೆ ನೋಡಿಕೊಂಡಾಗ, ಅವರಿಗಾಗಿ ಶಾಲೆಗಳನ್ನು ಕಟ್ಟಿಸಿದಾಗ, ಬೆಚ್ಚಿ ಬಿದ್ದಿದ್ದು ಮತ್ತಾರೋ ಅಲ್ಲ ಅದಕ್ಕಾಗಿ. ಸಾವರ್ಕರ್ ಅಂದರೆ ಇಷ್ಟೇ ಅಲ್ಲ, ಅಸ್ಪೃಶ್ಯರ ಶಾಲೆಗೆ ಹೋಗಿ ಪುಸ್ತಕ ಹಚ್ಚಿ ಅವರಿಗೆ ಯಜ್ಞೋಪವೀತ ಧಾರಣೆ ಮಾಡಿಸಿ ಅಂತರ್ಜಾತಿ ವಿವಾಹ ಪ್ರೋತ್ಸಾಹಿಸಿ ದಲಿತೋದ್ಧಾರಕ್ಕಾಗಿ ಪಣಪಟ್ಟಾಗ ಬ್ರಿಟಿಷರು ಇರಲಿ, ಇಡೀ ದೇಶದ ಬುದ್ಧಿಗೆ ಈ ಚಂದಿನ ಕಡೆಯಿತು. ಸಾವರ್ಕರ್ 1920-30ರಲ್ಲೇ ಇಂಥ ಕ್ರಾಂತಿಕಾರಿ ಹೋರಾಟಗಳಲ್ಲಿ ಮುಳುಗುತ್ತಿದ್ದರು. ಆ ಹೊತ್ತಿಗೆ ದೇಶದಿಂದ ಬ್ರಿಟಿಷರನ್ನ ಹೊರತಪ್ಪುವ ಗುರಿ ಇದ್ದ ಹೊರತು ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ನಿರಂತರ ಸ್ವಾತಂತ್ರ್ಯವನ್ನು ಕೊಡಿಸುವ ಬಗ್ಗೆ ಯಾರೂ ಚಿಂತಿಸಿರಲಿಲ್ಲ. ಅದನ್ನು ಮಾಡಿದ ಏಕೈಕ ಲೋಕನಾಯಕ ಸಾವರ್ಕರ್. ಒಂದೇ ಗುರಿಗೆ ಒಂದೇ ಹೋರಾಟಕ್ಕೆ ಇಬ್ಬರಿಗೆ ಸ್ವಾತಂತ್ರ್ಯ. ಇಂಥ ತೀಕ್ಷ್ಣ ಯೋಜನೆಯ ಪರಿಣಾಮವೇ ಬ್ರಿಟಿಷರು ಅವರಿಗೆ ಗರಿ ನೀರಿನ ಶಿಕ್ಷೆ ಕೊಟ್ಟಿದ್ದರು. ವರ್ಷಾನುಗಟ್ಟಲೆ ಜೈಲಲ್ಲಿ ಕಳಿಸಿದರು. ಸಾವರ್ಕರ್ ತಮ್ಮ ಬದುಕಿನ ಮೂರನೇ ಒಂದು ಭಾಗ ಜೈಲಲ್ಲೇ ಕಳೆದರು ದೇಶವಾಸಿಗಳಿಗಾಗಿ. ಈಗ ಸಾವರ್ಕರ್ ಬ್ರಿಟಿಷರಿಗೆ
Thank you.
ಹೇಳ್ತಾರೆ.